ಸ್ನೇಹಿತರೆ ನಮಸ್ಕಾರ. ತ್ರೇಯಾ ಮೇಕರ್ಸ್ನ ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಆಡುಸೋಗೆ ಸಸ್ಯದ ಔಷಧೀಯ ಗುಣಗಳನ್ನು ತಿಳಿದು ಆರೋಗ್ಯವನ್ನು ಹತೋಟಿಯಲ್ಲಿಡುವುದು ಹೇಗೆ ಎನ್ನುವ ವಿಚಾರವನ್ನು ಚರ್ಚಿಸೋಣ. ಇನ್ನೂ ಮುಂತಾದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಇಷ್ಟಲ್ಲದೆ ಶೇರ್ ಮಾಡುವ ಮೂಲಕ ಸ್ವಸ್ಥ ಸಮಾಜದ ಸೃಷ್ಟಿಯಲ್ಲಿ ಪಾತ್ರವಹಿಸಿ. ಆಡುಸೋಗೆ ಎಂಬುದು ಒಂದು ಹಿತ್ತಲ ಗಿಡವಾಗಿದೆ. ಆಡುಸೋಗೆ ಗಿಡವು ಭಾರತದ ಮಲೆನಾಡು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಗಿಡವು ತೋಟದ ಬೇಲಿಗಳಲ್ಲಿ, ಮನೆಯ ಹಿತ್ತಲ ಬೇಲಿಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಆಡುಸೋಗೆ ಗಿಡವು ಉತ್ತಮ ಔಷಧೀಯ ಗಿಡಮೂಲಿಕೆಯಾಗಿದೆ. ಎಷ್ಟೋ ವರ್ಷಗಳಿಂದ ಆಡುಸೋಗೆಯು ಔಷಧೀಯ ಪದ್ಧತಿಯಲ್ಲಿದೆ. ಈ ಗಿಡವನ್ನು ಆಡುಸೋಗೆ, ಅಡಸಾಲ ಮತ್ತು ಆಡು ಮುಟ್ಟದ ಗಿಡ ಎಂದೆಲ್ಲ ಕರೆಯುತ್ತಾರೆ. ಇದರ ಹೂಗಳು ತಿಳಿಗುಲಾಬಿ ಬಣ್ಣವನ್ನು ಹೊಂದಿರುತ್ತವೆ ಮತ್ತು ಇದು ಗೊಂಚಲು ಹೂವನ್ನು ಬಿಡುತ್ತದೆ. ಕಾಯಿಗಳು ಚಪ್ಪಟೆಯಾಗಿದ್ದು ಇದರ ಕಾಂಡ ಹಸಿರು ಬಣ್ಣದ್ದಾಗಿರುತ್ತದೆ. ಮಾವಿನ ಎಲೆಗಳನ್ನು ಹೋಲುವ ಎಲೆಗಳನ್ನು ಹೊಂದಿರುತ್ತದೆ. ಆಡುಸೋಗೆ ಗಿಡದ ಪ್ರತಿ ಭಾಗವು, ಅಂದರೆ ಎಲೆ, ಬೇರು, ತೊಗಟೆ ಮತ್ತು ಹೂವು ಕೂಡ ಔಷಧೀಯ ಗುಣವನ್ನು ಹೊಂದಿದೆ. ಆಡುಗಳು ಈ ಗಿಡವನ್ನು ತಿನ್ನುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಆಡು ಮುಟ್ಟದ ಗಿಡ ಎಂದು ಕರೆಯಲಾಗುತ್ತದೆ. ಈ ಗಿಡವು ಅನೇಕ ರೋಗಗಳಿಗೆ ರಾಮಬಾಣವಾಗಿದೆ. 5 ವರ್ಷದ ಒಳಗಿನ ಮಕ್ಕಳಿಗೆ ಜ್ವರ ಬಂದಾಗ ಆಡುಸೋಗೆ ಎಲೆಯನ್ನು ತೆಗೆದುಕೊಂಡು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿ ಮಕ್ಕಳ ತಲೆಗೆ ಹಾಕಿ ಬಟ್ಟೆಯಿಂದ ಕಟ್ಟಿ ಮಲಗಿಸುವುದರಿಂದ ಜ್ವರ ಕಡಿಮೆಯಾಗುತ್ತದೆ. ಹೂವು ಅಥವಾ ಎಲೆಯ ಕಷಾಯವನ್ನು ಮಾಡಿ 45 ದಿನಗಳ ಕಾಲ ಕುಡಿಯುವುದರಿಂದ ದೇಹದಲ್ಲಿನ ರಕ್ತ ಶುದ್ಧೀಕರಿಸಲ್ಪಡುತ್ತದೆ. ಜೊತೆಗೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. 2 ಚಮಚ ಆಡುಸೋಗೆಯ ರಸವನ್ನು ಕುಡಿಯುವುದರಿಂದ ಭೇದಿ ನಿಯಂತ್ರಣಕ್ಕೆ ಬರುತ್ತದೆ. ಆಡುಸೋಗೆಯ ರಸಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ 2 ಹೊತ್ತುಗಳಂತೆ 1 ವಾರದವರೆಗೆ ಸೇವಿಸಿದರೆ ರಕ್ತಭೇದಿಯು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರುತ್ತದೆ. 15-20 ನಿಮಿಷಗಳ ಕಾಲ ಅಂಗಾಲು ಮತ್ತು ಅಂಗೈಯನ್ನು ಆಡುಸೋಗೆಯ ಕಷಾಯದಲ್ಲಿ ನೆನೆಸಿಟ್ಟುಕೊಂಡರೆ ಉರಿಯು ಕಡಿಮೆಯಾಗುತ್ತದೆ. ಆಡುಸೋಗೆಯ ಎಲೆಯನ್ನು ಚೆನ್ನಾಗಿ ಜಜ್ಜಿ ಆ ಮಿಶ್ರಣವನ್ನು ವಸಡುಗಳಲ್ಲಿ ಇಟ್ಟುಕೊಳ್ಳುವುದರಿಂದ ವಸಡಿನ ರಕ್ತಸ್ರಾವ ನಿಯಂತ್ರಣವಾಗುತ್ತದೆ. ಆಡುಸೋಗೆಯ ಸೊಪ್ಪು, ಕೊತ್ತಂಬರಿ ಮತ್ತು ಒಣದ್ರಾಕ್ಷಿ ಇವುಗಳನ್ನು ಚೆನ್ನಾಗಿ ನೀರಿನಲ್ಲಿ ಕಿಗುಚಿ ಆ ನೀರನ್ನು ಪ್ರತಿದಿನ 3 ಹೊತ್ತು ಕುಡಿಯುವುದರಿಂದ ಮೂತ್ರದಲ್ಲಿನ ರಕ್ತಸ್ರಾವ ಕಡಿಮೆಯಾಗುತ್ತದೆ. ದೇಹದ ಯಾವುದೇ ಭಾಗದಲ್ಲಿ ಉರಿಯೂತವಾದಾಗ ಆಡುಸೋಗೆಯ ಎಲೆಯನ್ನು ಎಳ್ಳೆಣ್ಣೆಯಲ್ಲಿ ಕುದಿಸಿ ನಂತರ ಆ ಎಣ್ಣೆಯನ್ನು ನೋವಿರುವ ಜಾಗಕ್ಕೆ ಇಳಿಮುಖವಾಗಿ ಹಚ್ಚುವುದರಿಂದ ಊತಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ. ಆಡುಸೋಗೆಯ ಎಲೆ, ಜ್ಯೇಷ್ಠ ಮಧು ಮತ್ತು ಹಿಪ್ಪಲಿ ಇವುಗಳನ್ನು ಚೆನ್ನಾಗಿ ಅರೆದು ಕಷಾಯ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ದಿನಕ್ಕೆ 3 ಹೊತ್ತು ಕುಡಿಯುವುದರಿಂದ ದಮ್ಮು ನಿಯಂತ್ರಣಕ್ಕೆ ಬರುತ್ತದೆ. ಆಡುಸೋಗೆ ಎಲೆಯ ರಸವನ್ನು ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ಸಮಭಾಗದಷ್ಟು ಕಲ್ಲು ಸಕ್ಕರೆಯ ಪುಡಿಯನ್ನು ಸೇರಿಸಿ ಮಕ್ಕಳಿಗೆ ತಿನ್ನಲು ಕೊಡುವುದರಿಂದ ಗೂರುವಿಕೆ ಕಡಿಮೆಯಾಗುತ್ತದೆ. ಆಡುಸೋಗೆ ಸೊಪ್ಪು ಹಾಗೂ ಅರಿಶಿನ ಪುಡಿಯನ್ನು ಚೆನ್ನಾಗಿ ಅರೆದು ಚರ್ಮರೋಗಗಳ ಮೇಲೆ ಲೇಪಿಸಿದರೆ ಬಹುಬೇಗನೆ ಗುಣಮುಖವಾಗುತ್ತದೆ. ಶ್ವಾಸನಾಳದಲ್ಲಿರುವ ಕಫವನ್ನು ಕರಗಿಸಿ ಹೊರಹಾಕಿ ರಕ್ತ ಶುದ್ಧಿ ಮಾಡಿ ಜ್ವರವನ್ನು ತಗ್ಗಿಸಿ ರಕ್ತ ಉಗುಳುವ ವ್ಯಾಧಿಯನ್ನು ವಾಸಿ ಮಾಡುವ ಅಪೂರ್ವ ಶಕ್ತಿ ಆಡುಸೋಗೆ ಸೊಪ್ಪಿಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ಅವಶ್ಯಕತೆ ಇರುವವರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.